ನಮಸ್ಕಾರ. ಹತ್ತನೇ ತರಗತಿಯ ಪರೀಕ್ಷಾ ಸಿದ್ಧತೆಗಾಗಿ ಅರ್ಧ ವಾರ್ಷಿಕ ಪರೀಕ್ಷೆಯ ಮೊದಲನೇ ಸಂಕಲನಾತ್ಮಕ ಮೌಲ್ಯಮಾಪನದ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ಹಾಕಿದೆವು. ಆ ಪ್ರಶ್ನೆ ಪತ್ರಿಕೆಯನ್ನು ವೀಕ್ಷಿಸಿರುವಂತಹ ಹಲವಾರು ವಿದ್ಯಾರ್ಥಿಗಳು ಇದಕ್ಕೆ ಒಂದು ಮಾದರಿ ಉತ್ತರಗಳನ್ನು ಸಹ ಹಾಕಿ ಅಂತ ಹೇಳಿ ಕೇಳ್ತಾ ಇದ್ರು. ಆ ಕಾರಣಕ್ಕೋಸ್ಕರ ಇವತ್ತಿನ ಒಂದು ವಿಡಿಯೋದಲ್ಲಿ ಮೊದಲನೇ ಸಂಕಲನಾತ್ಮಕ ಪರೀಕ್ಷೆ SSLC ಅರ್ಧ ವಾರ್ಷಿಕ ಪರೀಕ್ಷೆಯಾಗಿರುವಂತಹ ಈ ಒಂದು ಪರೀಕ್ಷೆಯ ಸಮಾಜ ವಿಜ್ಞಾನ ವಿಷಯದ ಮಾದರಿ ಕೀ ಉತ್ತರಗಳನ್ನು ನೋಡಿಕೊಂಡು ಬರೋಣ. ಪ್ರಶ್ನೆ ಪತ್ರಿಕೆಯನ್ನು ಸಹ ಅಧ್ಯಯನ ಮಾಡಿ ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಳ್ಳಬೇಕಾಗಿರುವಂಥದ್ದು. ಈ ಒಂದು ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಮಾದರಿಯಾಗಿರುವಂಥ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಪೂರ್ತಿಯಾಗಿರುವಂಥ ವಿಡಿಯೋವನ್ನು ವೀಕ್ಷಿಸಿ. ಈ ಪ್ರಶ್ನೆ ಪತ್ರಿಕೆಯು ಗರಿಷ್ಠ 80 ಅಂಕಗಳಿಗೆ ಇರುವಂಥದ್ದು. ಸಮಯಾವಕಾಶ 3 ಗಂಟೆ + 15 ನಿಮಿಷ. ಪ್ರಶ್ನೆ ಪತ್ರಿಕೆ ಓದುವುದಕ್ಕೆ ಇರುವಂಥದ್ದು, ಉತ್ತರಿಸುವುದಕ್ಕೆ ಒಟ್ಟು 3 ಗಂಟೆ 15 ನಿಮಿಷ ಸಮಯಾವಕಾಶ ಸಿಗುವಂಥದ್ದಾಗಿದೆ. SSLC ವಿದ್ಯಾರ್ಥಿಗಳಿಗೆ ಇರುವಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಆಗಿರುವಂಥದ್ದು. ಇಲ್ಲಿ ಪರೀಕ್ಷಾರ್ಥಿಗಳಿಗೆ ಕೆಲವೊಂದು ಸಾಮಾನ್ಯ ಸೂಚನೆಗಳನ್ನ ನಾವು ಈಗಾಗಲೇ ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆ ವಿಡಿಯೋದಲ್ಲಿ ನೋಡಿಕೊಂಡಿದ್ದೇವೆ. ಈ ಒಂದು ಸೂಚನೆಗಳನ್ನು ನೀವು ಗಮನಿಸದಿದ್ದಲ್ಲಿ ಆ ಪ್ರಶ್ನೆ ಪತ್ರಿಕೆ ವಿಡಿಯೋವನ್ನು ಸಹ ವೀಕ್ಷಿಸಬಹುದು. ಇಲ್ಲಿ ಒಟ್ಟು 38 ಪ್ರಶ್ನೆಗಳನ್ನು ಒಳಗೊಂಡಿರುವಂಥದ್ದು ಆಗಿದೆ. ಇಲ್ಲಿ ಒಂದೊಂದಾಗಿ ಪ್ರಶ್ನೆಗಳಿಗೆ ಉತ್ತರಿಸಿಕೊಂಡು ಬರೋಣ. ಇಲ್ಲಿ ಮೊದಲನೇ ಮೇನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ 4 ಪರ್ಯಾಯ ಆಯ್ಕೆಗಳನ್ನು ನೀಡಿದ್ದು, ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅದರ ಕ್ರಮಾಕ್ಷರದೊಂದಿಗೆ ಉತ್ತರಿಸಬೇಕಾಗಿರುವಂಥದ್ದು. ಉತ್ತರಿಸ್ತಾ ಇರುವಂತಹ ಸನ್ನಿವೇಶದಲ್ಲಿ ಅದರ ಕ್ರಮಾಕ್ಷರದೊಂದಿಗೆ ಉತ್ತರ ಪತ್ರಿಕೆಯಲ್ಲಿ ಉತ್ತರಿಸಬೇಕಾಗಿರುವಂಥದ್ದು. ಈ ರೀತಿಯಾಗಿರುವಂತಹ ಒಟ್ಟು 8 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 1 ಅಂಕದಂತೆ ಇರುವಂತದ್ದಾಗಿದೆ. ಇಲ್ಲಿ ಮೊದಲನೇ ಪ್ರಶ್ನೆಯನ್ನು ಗಮನಿಸಿ, ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ ಮೊದಲ ರಾಜ್ಯ, 4 ಆಯ್ಕೆಗಳನ್ನು ನೋಡೋಣ. ಈ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರವನ್ನು ಸಹ ನೀವು ಕಮೆಂಟ್ ಮಾಡಿ ತಿಳಿಸಬಹುದು. ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ ಮೊದಲ ರಾಜ್ಯ ಹೈದರಾಬಾದ್ ರಾಜ್ಯವಾಗಿರುವಂಥದ್ದು ಆಗಿದೆ. ಇನ್ನು ಎರಡನೇ ಪ್ರಶ್ನೆ, ಬ್ರಿಟಿಷ್ ಶಿಕ್ಷಣದ ಪರಿಣಾಮವಾಗಿ ಜೆಎಸ್ ಮಿಲ್, ರೂಸೋ, ಮಾಂಟೆಸ್ಕೋ ಮುಂತಾದವರ ಚಿಂತನೆಗಳು ಭಾರತೀಯ ವಿದ್ಯಾವಂತರಲ್ಲಿ, 4 ಆಯ್ಕೆಗಳನ್ನು ಗಮನಿಸೋಣ. ಇಲ್ಲಿ ಈ ರೀತಿಯಾಗಿರುವಂತಹ 4 ಆಯ್ಕೆಗಳಿರುವಂಥದ್ದು. ನಾವು ನೇರವಾಗಿ ಉತ್ತರವನ್ನ ನೋಡಿಕೊಂಡು ಬರೋಣ. ಬ್ರಿಟಿಷ್ ಶಿಕ್ಷಣದ ಪರಿಣಾಮವಾಗಿ ಜೆಎಸ್ ಮಿಲ್, ರೂಸೋ, ಮಾಂಟೆಸ್ಕೋ ಮುಂತಾದವರ ಚಿಂತನೆಗಳು ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆ ತಂದವು. ಡಿ ಆಯ್ಕೆ, ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆ ತಂದವು ಅನ್ನೋದು ಸರಿಯಾಗಿರುವಂತಹ ಉತ್ತರ ಬರುವಂಥದ್ದು. ಇನ್ನು ಮೂರನೇ ಪ್ರಶ್ನೆ, 1962ರಲ್ಲಿ ಭಾರತ ಮತ್ತು ಚೀನಾ ಯುದ್ಧಕ್ಕೆ ಪ್ರಮುಖ ಕಾರಣವೆಂದರೆ, ಯಾವುದು ಪ್ರಮುಖವಾಗಿರುವಂತಹ ಕಾರಣ ಅನ್ನೋದು ಈ 4ರಲ್ಲಿ ಆಯ್ಕೆ ಮಾಡಿ ಉತ್ತರಿಸಬೇಕಾಗಿರುವಂಥದ್ದು. ನೀವು ಸಹ ನನ್ನ ಜೊತೆಗೆ ಕಮೆಂಟ್ ಮಾಡಿ ಆನ್ಸರ್ ಅನ್ನ ತಿಳಿಸಿಕೊಂಡು ಬರಬಹುದು. 1962ರಲ್ಲಿ ಭಾರತ ಮತ್ತು ಚೀನಾ ಯುದ್ಧಕ್ಕೆ ಪ್ರಮುಖ ಕಾರಣ ಅಂದಾಗ ಟಿಬೆಟ್ ವಿವಾದ ಉಲ್ಬಣಗೊಂಡಿದ್ದು ಪ್ರಮುಖವಾಗಿರುವಂತಹ ಕಾರಣವಾಗಿರುವಂಥದ್ದು ಆಗಿದೆ. ಇನ್ನು 4ನೇ ಪ್ರಶ್ನೆ, ಮಾನವ ಕುಲ ತಾನೊಂದೇ ವಲಂ ಎಂದವರು ಯಾರು? 4 ಆಯ್ಕೆಗಳನ್ನು ಗಮನಿಸಿ. ಇಲ್ಲಿ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ, ಮಾನವ ಕುಲ ತಾನೊಂದೇ ವಲಂ ಎಂದವರು ಆದಿಕವಿ ಪಂಪ. ಬಿ ಆಯ್ಕೆ, ಆದಿಕವಿ ಪಂಪ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುವಂಥದ್ದು. ಇನ್ನು 5ನೇ ಪ್ರಶ್ನೆಯನ್ನು ನೋಡಿ, ಕೇಂದ್ರ ಸರ್ಕಾರವು ಸಮಾನ ವೇತನ ಕಾಯ್ದೆಯನ್ನು ಜಾರಿಗೆ ತಂದ ವರ್ಷ, ಯಾವ ವರ್ಷದಲ್ಲಿ ಈ ಒಂದು ಸಮಾನ ವೇತನ ಕಾಯ್ದೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂತು ಅನ್ನೋದನ್ನ ಆಯ್ಕೆ ಮಾಡಬೇಕಾಗಿರುವಂಥದ್ದು. ಇಲ್ಲಿ 4 ಆಯ್ಕೆಗಳನ್ನು ಗಮನಿಸಿ, ಸರಿಯಾಗಿರುವಂತಹ ಉತ್ತರ, ಕೇಂದ್ರ ಸರ್ಕಾರವು ಸಮಾನ ವೇತನ ಕಾಯ್ದೆಯನ್ನು ಜಾರಿಗೆ ತಂದಿದ್ದು 1976ರಲ್ಲಿ. ಇನ್ನು 6ನೇ ಪ್ರಶ್ನೆ, ಭಾರತದಲ್ಲಿ ವ್ಯಾಪಕವಾಗಿ ಹಂಚಿಕೆಯಾಗಿರುವ ಅರಣ್ಯಗಳು? 4 ಆಯ್ಕೆಗಳನ್ನು ಗಮನಿಸಿ, ಸರಿಯಾಗಿರುವಂತಹ ಉತ್ತರವನ್ನು ಸಹ ಕಮೆಂಟ್ ಮಾಡಿ ತಿಳಿಸಿ. ಭಾರತದಲ್ಲಿ ವ್ಯಾಪಕವಾಗಿ ಹಂಚಿಕೆಯಾಗಿರುವ ಅರಣ್ಯಗಳು ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು ಆಗಿರುವಂತದ್ದು. ಇನ್ನು 7ನೇ ಪ್ರಶ್ನೆ, 20ನೇ ಶತಮಾನದಲ್ಲಿ ಸರ್ಕಾರಗಳು ಆರ್ಥಿಕ ಯೋಜನೆಗಳನ್ನು ಬಳಕೆಗೆ ತಂದ ಮುಖ್ಯ ಉದ್ದೇಶ, ಯಾವ ಕಾರಣಕ್ಕೋಸ್ಕರ ಈ ಒಂದು ಆರ್ಥಿಕ ಯೋಜನೆಗಳನ್ನು ಬಳಕೆಗೆ ತಂದಿರುವಂತದ್ದಂದಾಗ, ಇಲ್ಲಿ 4 ಆಯ್ಕೆಗಳನ್ನು ಗಮನಿಸಿ. ಈ ಒಂದು ಆರ್ಥಿಕ ಯೋಜನೆಗಳು ಬಳಕೆಗೆ ತಂದಿರುವಂತಹ ಮುಖ್ಯ ಉದ್ದೇಶ ಶೀಘ್ರ ಆರ್ಥಿಕ ಅಭಿವೃದ್ಧಿ ಸಾಧಿಸುವಂಥದ್ದು ಆಗಿದೆ. ಇನ್ನು 8ನೇ ಪ್ರಶ್ನೆ, ಈ ಖಾತೆಯ ಠೇವಣಿಗಳಿಗೆ ಬ್ಯಾಂಕುಗಳು ಬಡ್ಡಿಯನ್ನು ಕೊಡುವುದಿಲ್ಲ, ಯಾವ ಒಂದು ಖಾತೆಯ ಠೇವಣಿಗಳಿಗೆ ಬ್ಯಾಂಕುಗಳು ಬಡ್ಡಿ ಕೊಡುವುದಿಲ್ಲ ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು. ಇಲ್ಲಿ ಸರಿಯಾಗಿರುವಂತಹ ಉತ್ತರ ಚಾಲ್ತಿ ಖಾತೆ. ಈ ಚಾಲ್ತಿ ಖಾತೆ ವ್ಯಾಪಾರ ಮಾಡುವಂಥವ್ರು, ಉದ್ಯೋಗ ಮಾಡುವಂಥವ್ರು ತೆರೆಯುವಂತಹ ಖಾತೆಯಾಗಿರುವಂಥದ್ದು. ಈ ಚಾಲ್ತಿ ಖಾತೆಗೆ ಬ್ಯಾಂಕ್ಗಳು ಯಾವುದೇ ರೀತಿಯಾಗಿರುವಂತಹ ಬಡ್ಡಿಯನ್ನ ಕೊಡುವುದಿಲ್ಲ, ಅಲ್ಲದೆ ಬೇರೆ ರೀತಿಯಾಗಿರುವಂತಹ ಶುಲ್ಕಗಳನ್ನು ಸಹ ಈ ಖಾತೆಗೆ ವಿಧಿಸಲಾಗುವಂಥದ್ದು ಆಗಿದೆ. ಇನ್ನು 2ನೇ ಮೇನಲ್ಲಿ, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಿರುವಂಥದ್ದು. ಈ ರೀತಿಯಾಗಿರುವಂತಹ 8 ಪ್ರಶ್ನೆಗಳಿವೆ. 9ನೇ ಪ್ರಶ್ನೆ, ಮಧ್ಯಕಾಲದಲ್ಲಿ ಯುರೋಪಿನ ದೇಶಗಳ ವ್ಯಾಪಾರದ ಮೇಲೆ ಏಕಸ್ವಾಮ್ಯ ಸಾಧಿಸಿದವರು ಯಾರು? ಉತ್ತರ, ಇಟಲಿಯ ವರ್ತಕರು ಮಧ್ಯಕಾಲದಲ್ಲಿ ಯುರೋಪಿನ ದೇಶಗಳ ವ್ಯಾಪಾರದ ಮೇಲೆ ಏಕಸ್ವಾಮ್ಯತೆ ಸಾಧಿಸಿದರು. ಇಲ್ಲಿ ನೇರವಾಗಿ ಉತ್ತರವನ್ನು ನೋಡೋಣ, ನೀವು ಸೆಂಟೆನ್ಸ್ ಮಾಡಿ ಉತ್ತರಿಸಬಹುದಾಗಿರುವಂಥದ್ದು ಆಗಿದೆ. ಇನ್ನು 10ನೇ ಪ್ರಶ್ನೆ, ರಾಮಕೃಷ್ಣ ಮಿಷನ್ ಅನ್ನು ಏಕೆ ಸ್ಥಾಪಿಸಲಾಯಿತು?
ರಾಮಕೃಷ್ಣ ಪರಮಹಂಸರ ಧ್ಯೇಯಾದರ್ಶಗಳನ್ನು ಪ್ರಚಾರಪಡಿಸಲು, ಅವರ ಧ್ಯೇಯ ಉದ್ದೇಶಗಳು ಏನಿದ್ವು ಆ ಧ್ಯೇಯೋದ್ದೇಶಗಳನ್ನು ಜಗತ್ತಿನಾದ್ಯಂತ ಪ್ರಚಾರಪಡಿಸುವುದಕ್ಕಾಗಿ ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪಿಸಲಾಯಿತು. ಇದನ್ನು ಸ್ಥಾಪಿಸಿದವರು ಸ್ವಾಮಿ ವಿವೇಕಾನಂದರು ಸ್ಥಾಪಿಸಿದರು. ಕರ್ನಾಟಕದಲ್ಲಿ ಭ್ರಷ್ಟಾಚಾರ ನಿಯಂತ್ರಣಕ್ಕಾಗಿ ಸ್ಥಾಪಿಸಿದ ಸಂಸ್ಥೆ ಯಾವುದು? ಲೋಕಾಯುಕ್ತ ಸಂಸ್ಥೆಯು ಕರ್ನಾಟಕದಲ್ಲಿ ಭ್ರಷ್ಟಾಚಾರ ನಿಯಂತ್ರಣಕ್ಕಾಗಿ ಸ್ಥಾಪಿಸಿರುವಂತಹ ಸಂಸ್ಥೆಯಾಗಿದೆ. ಇನ್ನು 12ನೇ ಪ್ರಶ್ನೆ, ವಿಶೇಷ ಪರಿಣತಿ ಎಂದರೇನು? ಯಾವುದಾದರೂ ನಿರ್ದಿಷ್ಟ ಕ್ಷೇತ್ರವೊಂದರಲ್ಲಿ ಸಾಕಷ್ಟು ಆಳವಾದ ಪರಿಣಿತಿ, ತರಬೇತಿ ಅಥವಾ ಕೌಶಲ್ಯ ಪಡೆಯುವುದು ಎಂದರ್ಥ. ಇನ್ನು 13ನೇ ಪ್ರಶ್ನೆ, ಭಾರತದಲ್ಲಿ ಅತಿ ಕಡಿಮೆ ಮಳೆ ಪಡೆಯುವ ಪ್ರದೇಶ ಯಾವುದು? ಭಾರತದಲ್ಲಿ ಅತಿ ಕಡಿಮೆ ಮಳೆ ಪಡೆಯುವ ಪ್ರದೇಶ ರೋಹಿಲಿ. ಇನ್ನು 14ನೇ ಪ್ರಶ್ನೆ, ಹಿರಾಕುಡ್ ಯೋಜನೆಯನ್ನು ಯಾವ ನದಿಗೆ ನಿರ್ಮಿಸಲಾಗಿದೆ? ಇದು ಮಹಾನದಿಗೆ ನಿರ್ಮಿಸಲಾಗಿದೆ. ಇನ್ನು ಡಾಕ್ಟರ್ MS ಸ್ವಾಮಿನಾಥನ್ ರವರನ್ನು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೆಯುತ್ತಾರೆ ಏಕೆ? ಕೃಷಿಯಲ್ಲಿ ಸುಧಾರಿತ ತಂತ್ರಜ್ಞಾನವನ್ನು ಪರಿಚಯಿಸಿದ್ದರಿಂದ ಡಾಕ್ಟರ್ MS ಸ್ವಾಮಿನಾಥನ್ ರವರನ್ನ ಹಸಿರು ಕ್ರಾಂತಿಯ ಪಿತಾಮಹ ಅಂತೇಳಿ ಗುರುತಿಸಲಾಗ್ತದೆ. ಭಾರತ ರಿಸರ್ವ್ ಬ್ಯಾಂಕ್ ಅನ್ನು ಬ್ಯಾಂಕುಗಳ ಬ್ಯಾಂಕು ಎಂದು ಏಕೆ ಕರೆಯುತ್ತಾರೆ ಅಂದಾಗ, ಭಾರತ ಎಲ್ಲಾ ಬ್ಯಾಂಕುಗಳ ಕಾರ್ಯಚಟುವಟಿಕೆಗಳನ್ನು ನಿಯಂತ್ರಿಸುವುದರಿಂದ ಭಾರತ ರಿಸರ್ವ್ ಬ್ಯಾಂಕ್ ಅಥವಾ RBI ಅನ್ನ ಬ್ಯಾಂಕುಗಳ ಬ್ಯಾಂಕು ಅಥವಾ ಬ್ಯಾಂಕುಗಳ ತಾಯಿ ಅಂತಲೂ ಸಹ ಇದಕ್ಕೆ ಕರೆಯಲಾಗ್ತದೆ. ಇನ್ನು 3ನೇ ಮೇನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ 2-4 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಹೇಳಿ ಕೇಳಿರುವಂತಹ ಪ್ರಶ್ನೆಗಳು. ಇಲ್ಲಿ ಪ್ರತಿ ಪ್ರಶ್ನೆಗೆ 2 ಅಂಕದಂತೆ ಈ ರೀತಿಯಾಗಿರುವಂತಹ 8 ಪ್ರಶ್ನೆಗಳು ಟೋಟಲ್ ಆಗಿ 16 ಅಂಕಗಳಿಗೆ ಇರುವಂತದ್ದು ಆಗಿದೆ. 1919ರ ಕಾಯ್ದೆಯ ಮುಖ್ಯಾಂಶಗಳು ಯಾವುವು? ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗ ರಚನೆಗೆ ಅವಕಾಶ, ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿಗೆ ಅವಕಾಶ, ಭಾರತಕ್ಕೆ ಒಬ್ಬ ಹೈಕಮಿಷನರ್ ನೇಮಕ, ಸ್ವಯಂ ಆಡಳಿತವುಳ್ಳ ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿ, ಕೇಂದ್ರ ಬಜೆಟ್ನಿಂದ ಪ್ರಾಂತ್ಯಗಳ ಬಜೆಟ್ ಪ್ರತ್ಯೇಕ, ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಮುಸ್ಲಿಂ, ಸಿಖ್, ಆಂಗ್ಲೋ ಭಾರತೀಯರು ಮತ್ತು ಯುರೋಪಿಯನ್ರಿಗೆ ವಿಸ್ತರಣೆ ಮಾಡಿರುವಂಥದ್ದು. ಇವು 1919 ಅಥವಾ 1919ರ ಕಾಯ್ದೆಯ ಪ್ರಮುಖ ಅಂಶಗಳಾಗಿರುವಂಥದ್ದಾಗಿದೆ. ಇನ್ನು 18ನೇ ಪ್ರಶ್ನೆ, 4ನೇ ಆಂಗ್ಲೋ ಮೈಸೂರು ಯುದ್ಧದ ಪರಿಣಾಮಗಳು ವಿವರಿಸಿ. 1799ರಲ್ಲಿ ಟಿಪ್ಪುವಿನ ಮರಣ ನಂತರ ಮೈಸೂರು ರಾಜ್ಯ ಬ್ರಿಟಿಷರ ವಶವಾಯಿತು. ಬ್ರಿಟಿಷರು ಟಿಪ್ಪುವಿನ ಹತೋಟಿಯಲ್ಲಿದ್ದ ಭೌಗೋಳಿಕ ಪ್ರದೇಶಗಳನ್ನು ಮರಾಠರು ಮತ್ತು ನಿಜಾಮನೊಂದಿಗೆ ಹಂಚಿಕೊಂಡರು. ಇನ್ನು 19ನೇ ಪ್ರಶ್ನೆ, ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಉದ್ವಿಗ್ನತೆಗೆ ಕಾರಣವಾದ ವಿಷಯಗಳು ಯಾವುವು? ಕಾಶ್ಮೀರ ಸಮಸ್ಯೆ, ಭಯೋತ್ಪಾದನೆ, ಪಾಕಿಸ್ತಾನದ ಮಿಲಿಟರಿ ಶಾಹಿತ್ವ, ಭಾರತ ಮತ್ತು ಪಾಕಿಸ್ತಾನ ಯುದ್ಧಗಳು, ಇವುಗಳೆಲ್ಲವೂ ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಉದ್ವಿಗ್ನತೆಗೆ ಕಾರಣವಾಗಿರುವಂತ ವಿಷಯಗಳಾಗಿವೆ. ಇನ್ನು 19ನೇ ಪ್ರಶ್ನೆಗೆ ಆಯ್ಕೆ ಕೊಟ್ಟಿರುವಂಥದ್ದು, ಇಲ್ಲಿ ಆಯ್ಕೆ ಪ್ರಶ್ನೆ, ಭಾರತ ಮತ್ತು ರಷ್ಯಾ ಸಂಬಂಧವನ್ನು ವಿವರಿಸಿ. ನಿಮಗೆ ಯಾವುದು ಸುಲಭ ಅನಿಸ್ತದೆ ಅದನ್ನು ಉತ್ತರಿಸಬಹುದು. ಇಲ್ಲಿ 2 ಪ್ರಶ್ನೆಗಳ ಉತ್ತರಗಳನ್ನು ನೋಡಿಕೊಳ್ಳೋಣ. ಭಾರತ ಮತ್ತು ರಷ್ಯಾ ಉತ್ತಮ ಸಂಬಂಧ ಹೊಂದಿವೆ. ಗೋವಾ ವಿಮೋಚನೆಯಲ್ಲಿ ರಷ್ಯಾ ಭಾರತಕ್ಕೆ ಸಹಕರಿಸಿತು. 1971ರಲ್ಲಿ 20 ವರ್ಷಗಳ ಶಾಂತಿ, ಮೈತ್ರಿ ಮತ್ತು ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಿದವು. ಚೀನಾ ಆಕ್ರಮಣವನ್ನು ರಷ್ಯಾ ಖಂಡಿಸಿತು. ಭಿಲಾಯಿ ಮತ್ತು ಬಕಾರೋ ಉಕ್ಕಿನ ಕಾರ್ಖಾನೆಗಳ ಸ್ಥಾಪನೆಗೆ ಸಹಕಾರ ನೀಡಿದೆ. ಇವುಗಳೆಲ್ಲವೂ ಭಾರತ ಮತ್ತು ರಷ್ಯಾ ಸಂಬಂಧವನ್ನು ವಿವರಿಸಿ ಅಂತ ಹೇಳಿದಾಗ 2 ಅಂಕಕ್ಕೆ ಉತ್ತರಿಸಬಹುದಾಗಿರುವಂಥದ್ದು. ಇನ್ನು ನಿರುದ್ಯೋಗಕ್ಕೆ ಕಾರಣಗಳೇನು? ಅತಿಯಾದ ಜನಸಂಖ್ಯೆ, ಯಾಂತ್ರೀಕರಣ, ಅತಿಯಾದ ಶ್ರಮ ವಿಭಜನೆ, ಸಾಮಾಜಿಕ ಅಸಮಾನತೆ, ಅನಕ್ಷರತೆ ಮುಂತಾದವುಗಳು ನಿರುದ್ಯೋಗಕ್ಕೆ ಕಾರಣಗಳಾಗಿವೆ. ಇನ್ನು 20ನೇ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು, ಆಯ್ಕೆ ಪ್ರಶ್ನೆ ನೋಡಿದಾಗ ಅಸಂಘಟಿತ ದುಡಿಮೆಗಾರರು ಅನೇಕ ಸಮಸ್ಯೆಗಳಿಗೆ ಒಳಗಾಗುತ್ತಿದ್ದಾರೆ ಏಕೆ ಅಂದಾಗ, ಕಾನೂನಿನ ನಿಯಂತ್ರಣವಿಲ್ಲ, ಉದ್ಯೋಗದ ಭದ್ರತೆ ಇರುವುದಿಲ್ಲ, ನಿಗದಿತ ವೇತನ ಮತ್ತು ವಿಶೇಷ ಭತ್ತೆಗಳು ಇರುವುದಿಲ್ಲ. ಇವರಿಗೆ ಯಾವುದೇ ರೀತಿಯಾಗಿರುವಂತಹ ನಿಗದಿತ ವೇತನ ಆಗಿರಲಿ ಭತ್ತೆಗಳಾಗಿರಲಿ ಇರುವುದಿಲ್ಲ. ಸಾಮಾಜಿಕ ಭದ್ರತೆ ಇರುವುದಿಲ್ಲ, ವಿಶ್ರಾಂತಿ ಮತ್ತು ವೈದ್ಯಕೀಯ ಸೌಲಭ್ಯಗಳು ಇವರಿಗೆ ಇರುವುದಿಲ್ಲ. ಮಾಲೀಕರ ನಿರಂತರ ದೌರ್ಜನ್ಯ ಸಹ ಇಲ್ಲಿ ಆಗುವಂತದಾಗಿರುತ್ತೆ. ಇವೆಲ್ಲ ಅಸಂಘಟಿತ ದುಡಿಮೆಗಾರರ ಸಮಸ್ಯೆಗಳಾಗಿವೆ. ಭಾರತ 4 ಪ್ರಾಕೃತಿಕ ವಿಭಾಗಗಳನ್ನು ಹೆಸರಿಸಿ ಎಂದಾಗ, ಉತ್ತರದ ಪರ್ವತಗಳು, ಉತ್ತರದ ಮಹಾಮೈದಾನ, ಪರ್ಯಾಯ ಪ್ರಸ್ಥಭೂಮಿ, ಕರಾವಳಿ ಮೈದಾನಗಳು. ಇವು ಭಾರತದ 4 ಪ್ರಾಕೃತಿಕ ವಿಭಾಗಗಳಾಗಿವೆ. ಭಾರತ ವ್ಯವಸಾಯವು ಮಾನ್ಸೂನ್ ಮಾರುತಗಳೊಡನೆ ಆಡುವ ಜೂಜಾಟವಾಗಿದೆ, ಚರ್ಚಿಸಿರಿ ಅಂತ ಹೇಳಿ ಕೇಳಿದಾಗ, ಭಾರತ ಜನರ ಪ್ರಧಾನ ಉದ್ಯೋಗ ವ್ಯವಸಾಯವಾಗಿದೆ. ಅಂದ್ರೆ ಭಾರತದಲ್ಲಿ ಹೆಚ್ಚು ಜನರು ವ್ಯವಸಾಯವನ್ನು ಮಾಡ್ತಾ ಇದ್ದಾರೆ. ಮಾನ್ಸೂನ್ ಮಾರುತಗಳು ನಮ್ಮ ದೇಶದ ವ್ಯವಸಾಯವನ್ನು ನಿಯಂತ್ರಿಸುತ್ತವೆ. ಏಕೆಂದರೆ ಮಾನ್ಸೂನ್ ಮಾರುತಗಳು ಉತ್ತಮವಾಗಿ ಬಂದಲ್ಲಿ ಮಳೆ ಉತ್ತಮವಾಗಿ ಬರುತ್ತದೆ, ಸರಿಯಾದ ಸಮಯಕ್ಕೆ ಬಂದಲ್ಲಿ ಸರಿಯಾದ ರೀತಿಯಲ್ಲಿ ಮಳೆ ಬರುತ್ತದೆ, ಇಲ್ಲದಿದ್ದಲ್ಲಿ ಅಸ್ತವ್ಯಸ್ತತೆ ಉಂಟಾಗ್ತದೆ. ಮಳೆ ವಿಫಲವಾದರೆ ಬರಗಾಲ ಬರುವುದು, ಮಳೆ ಹೆಚ್ಚಾದರೆ ಪ್ರವಾಹ ಉಂಟಾಗಿ ಅಪಾರ ಹಾನಿ ಉಂಟು ಮಾಡುವುದು. ಆದ್ದರಿಂದ ಭಾರತ ವ್ಯವಸಾಯವು ಮಾನ್ಸೂನ್ ಮಾರುತಗಳೊಡನೆ ಆಡುವ ಜೂಜಾಟವಾಗಿದೆ.
ಇನ್ನು 23ನೇ ಪ್ರಶ್ನೆ, ಕೃಷಿ ವಲಯವು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರಗಳೇನು? ಸಾವಯವ ಕೃಷಿ ವಿಧಾನ ಬಳಸಲು ಪ್ರೋತ್ಸಾಹ, ಜೈವಿಕ ಗೊಬ್ಬರ ಮತ್ತು ಜೈವಿಕ ಕ್ರಿಮಿನಾಶಕಗಳ ಬಳಕೆಗೆ ಪ್ರೋತ್ಸಾಹ, ಕೃಷಿಯಲ್ಲಿ ಪರಿಸರ ತಂತ್ರಗಳ ಬಳಕೆಗೆ ಪ್ರೋತ್ಸಾಹ, ಸುಸ್ಥಿರ ಕೃಷಿ ವಿಧಾನಗಳ ಬಳಕೆಗೆ ಪ್ರೋತ್ಸಾಹ, ಇವುಗಳಲ್ಲೂ ಕೃಷಿ ವಲಯವು ಎದುರಿಸುತ್ತಿರುವ ಸಮಸ್ಯೆಗಳಾಗಿವೆ. ಇವುಗಳನ್ನು ಪರಿಹರಿಸಿದಲ್ಲಿ ಕೃಷಿಯು ಸಹ ಅಭಿವೃದ್ಧಿ ಸಾಧಿಸುವಂತದ್ದು ಆಗಿದೆ. ಉಳಿತಾಯ ಖಾತೆಯು ಚಾಲ್ತಿ ಖಾತೆಗಿಂತ ಭಿನ್ನವಾಗಿದೆ ಹೇಗೆ? ಉಳಿತಾಯ ಖಾತೆ ನೋಡಿದಾಗ ವೇತನ ಪಡೆಯುವವರು, ನಿಯಮಿತ ಆದಾಯ ಹೊಂದಿರುವವರು ಈ ಖಾತೆಯನ್ನು ತೆರೆಯುತ್ತಾರೆ. ಚೆಕ್ ಪುಸ್ತಕ ಹಣ, ಹಿಂದಕ್ಕೆ ಪಡೆಯುವ ಚೀಟಿಯ ಮೂಲಕ ಹಣವನ್ನ ಹಿಂಪಡೆಯಲು ಸಾಧ್ಯವಿದೆ. ಈ ಠೇವಣಿಗಳಿಗೆ ಬಡ್ಡಿಯನ್ನು ನೀಡಲಾಗುತ್ತದೆ, ಉಳಿತಾಯ ಖಾತೆಗೆ ಬಡ್ಡಿಯನ್ನು ನೀಡಲಾಗುತ್ತದೆ. ಇನ್ನು ಚಾಲ್ತಿ ಖಾತೆಯನ್ನು ನೋಡಿದಾಗ ವ್ಯಾಪಾರಸ್ಥರು, ವಾಣಿಜ್ಯ ಮತ್ತು ಔದ್ಯೋಗಿಕ ಸಂಸ್ಥೆಗಳು ಈ ಖಾತೆಯನ್ನು ತೆರೆಯುತ್ತಾರೆ. ಮರುಪಾವತಿ, ಬೇಡಿಕೆ ಠೇವಣಿಗಳು ಮತ್ತು ಉಪಸರ್ಗ ವ್ಯವಹಾರಗಳ ಮೂಲಕ ಹಣವನ್ನು ಹಿಂಪಡೆಯಲು ಸಾಧ್ಯವಿದೆ. ಈ ಠೇವಣಿಗಳಿಗೆ ಬಡ್ಡಿಯನ್ನು ನೀಡುವುದಿಲ್ಲ, ಈ ಒಂದು ಖಾತೆಯ ಬಡ್ಡಿಯನ್ನು ನೀಡುವುದಿಲ್ಲ. ಇನ್ನು 4ನೇ ಮೇಲಿನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ 6 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಹೇಳಿ ಕೇಳಿರುವಂಥದ್ದು. ಪ್ರತಿ ಪ್ರಶ್ನೆಗೆ 3 ಅಂಕದಂತೆ ಟೋಟಲ್ ಆಗಿ 9 ಪ್ರಶ್ನೆಗಳು, ಒಟ್ಟು ಅಂಕಗಳು 27 ಅಂಕಗಳಿರುವಂಥದ್ದಾಗಿದೆ. ಪ್ಲಾಸಿ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿ. ಕಾರಣಗಳು ನೋಡಿದಾಗ ದಸ್ತಕ್ಗಳ ದುರುಪಯೋಗ, ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ, ಕಪ್ಪು ಕೋಣೆ ದುರಂತ. ಇನ್ನು ಪರಿಣಾಮಗಳು ನೋಡಿದಾಗ ಭಾರತೀಯರಲ್ಲಿದ್ದ ಅನೈಕ್ಯತೆ, ಅಸಂಘಟನೆ ಮತ್ತು ಲೋಭಿತನವನ್ನ ಪ್ರದರ್ಶಿಸಿತು. ಮೀರ್ ಜಾಫರ್ ಬಂಗಾಳದ ನವಾಬನಾದನು. ಕಂಪನಿಯು ಬಂಗಾಳ ಪ್ರಾಂತ್ಯದಲ್ಲಿ ವ್ಯಾಪಾರದ ಅನಿರ್ಬಂಧಿತ ಹಕ್ಕನ್ನು ಪಡೆಯಿತು. ಮೀರ್ ಜಾಫರ್ನು ಕಂಪನಿಗೆ 17,70,00,000 ರೂಪಾಯಿಗಳನ್ನು ನೀಡಿದನು. ಇವುಗಳೆಲ್ಲವೂ ಪರಿಣಾಮಗಳಾಗಿರುವಂಥದ್ದು. ಇಲ್ಲಿ ನಾವು ಪಾಯಿಂಟ್ಸ್ಗಳ ರೂಪದಲ್ಲಿ ನೋಡಿಕೊಂಡಿದ್ದೇವೆ, ನೀವು ಡೀಟೇಲ್ ಆಗಿ ಇವುಗಳನ್ನು ಉತ್ತರಿಸಿಕೊಂಡು ಬರಬಹುದು ಸಹ ಆಗಿದೆ. ಇನ್ನು 25ನೇ ಪ್ರಶ್ನೆ, ಆಯ್ಕೆ ಪ್ರಶ್ನೆಯನ್ನು ನೋಡಿದಾಗ ಚಿಕ್ಕದೇವರಾಜ ಒಡೆಯರ್ ಅವರ ಸಾಧನೆಗಳನ್ನು ವಿವರಿಸಿ. ಶಿವಾಜಿ ಸೇನೆಯನ್ನು ಮಧುರೆ, ಇಕ್ಕೇರಿ, ಬಿಜಾಪುರಗಳಲ್ಲಿ ಹಿಮ್ಮೆಟ್ಟಿಸಿದರು. ಮಾಗಡಿ, ಮಧುಗಿರಿ ಮೊದಲಾದ ಪ್ರಾಂತ್ಯಗಳ ವಶ. ಮೊಘಲ್ ಸೇನಾನಿಯಿಂದ ಬೆಂಗಳೂರು ವಶ. ಸಚಿವ ಸಂಪುಟ ಅಂದರೆ 18 ಕಚೇರಿಯನ್ನು ಸ್ಥಾಪನೆ ಮಾಡಿದರು. ಅಂಚೆ ವ್ಯವಸ್ಥೆ ಜಾರಿ. ಕಾವೇರಿ ನದಿಗೆ 2 ಕಾಲುವೆಗಳ ನಿರ್ಮಾಣ. ಅನೇಕ ಕವಿಗಳಿಗೆ ಮತ್ತು ಪಂಡಿತರಿಗೆ ಆಶ್ರಯ ನೀಡಿದರು. ಕರ್ನಾಟಕ ಕವಿ ಚಕ್ರವರ್ತಿ ಅಪ್ರತಿಮ ವೀರ ತೆಂಕಣರಾಜ ನವಕೋಟಿ ನಾರಾಯಣ ಎಂಬ ಬಿರುದುಗಳನ್ನು ಹೊಂದಿದ್ರು. ಇವುಗಳೆಲ್ಲವೂ ಚಿಕ್ಕದೇವರಾಜ ಅವರ ಸಾಧನೆಗಳಲ್ಲಿ ಗುರುತಿಸುವಂತದ್ದಾಗಿದೆ. ಇನ್ನು 26ನೇ ಪ್ರಶ್ನೆಯನ್ನು ನೋಡೋಣ. ಸಹಾಯಕ ಸೈನ್ಯ ಪದ್ಧತಿಯು ದೇಶೀಯ ದೊರೆಗಳನ್ನು ಬ್ರಿಟಿಷರ ನಿಯಂತ್ರಣಕ್ಕೆ ಒಳಪಡಿಸಿತು ಹೇಗೆ ಅಂದಾಗ, ಬ್ರಿಟಿಷ್ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು, ಸೇನೆಯ ವೆಚ್ಚವನ್ನು ರಾಜ್ಯವೇ ಭರಿಸಬೇಕು, ಇಲ್ಲವೇ ನಿರ್ದಿಷ್ಟ ಕಂದಾಯ ಪ್ರದೇಶವನ್ನ ಬಿಟ್ಟುಕೊಡಬೇಕು, ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟ್ ಅನ್ನು ನೇಮಿಸಿಕೊಳ್ಳಬೇಕು, ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ರನ್ನು ನೇಮಿಸಿಕೊಳ್ಳುವಂತಿಲ್ಲ, ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಬೇಕಾದರೆ ಗವರ್ನರ್ ಜನರಲ್ನ ಸಮ್ಮತಿ ಬೇಕು, ಕಂಪನಿಯು ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸುವುದು. ಇವುಗಳೆಲ್ಲರ ಪ್ರತಿಫಲವಾಗಿ ಕಂಪನಿಯು ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸುವಂಥದ್ದು ಆಗಿದೆ. ಈ ಕಾರಣದಿಂದಾಗಿ ಇವೆಲ್ಲ ಅಂಶಗಳನ್ನು ಗಮನಿಸಿದಾಗ ದೇಶೀಯ ದೊರೆಗಳು ಬ್ರಿಟಿಷರ ನಿಯಂತ್ರಣಕ್ಕೆ ಬಂದರು ಅನ್ನೋದು ಕಂಡುಬರುತ್ತದೆ. ಇನ್ನು 27ನೇ ಪ್ರಶ್ನೆ, ಸಂಗೊಳ್ಳಿ ರಾಯಣ್ಣನು ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಡಿದ ಕ್ರಮವನ್ನ ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಕಿತ್ತೂರಿನ ಚೆನ್ನಮ್ಮನೊಂದಿಗೆ ಸಂಗೊಳ್ಳಿ ರಾಯಣ್ಣನ ಹೆಸರು ಅಜರಾಮರ ಮತ್ತು ಆದರ್ಶಪ್ರಾಯವೆನಿಸಿದೆ. ರಾಯಣ್ಣ ವೀರಯೋಧ, ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವುದು ತನ್ನ ಆದ್ಯ ಕರ್ತವ್ಯವೆಂದು ಭಾವಿಸಿದ್ದನು. ರಾಯಣ್ಣ ಕಿತ್ತೂರಿನ ಯುದ್ಧದಲ್ಲಿ ಚೆನ್ನಮ್ಮನ ಜೊತೆಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದನು. ಯುದ್ಧದಲ್ಲಿ ಸೆರೆಯಾಳಾಗಿ ಬಂಧಿಸಲ್ಪಟ್ಟು ತರುವಾಯ ಬಿಡುಗಡೆಗೊಂಡನು. ಭೌಗೋಳಿಕವಾಗಿ ಆಯಕಟ್ಟಿನ ಸ್ಥಳಗಳಲ್ಲಿ ಗುಪ್ತ ಸಭೆಗಳನ್ನು ನಡೆಸುವ ಮೂಲಕ ತನ್ನ ಮುಂದಿನ ಯೋಜನೆಗಳನ್ನು ರೂಪಿಸಿಕೊಂಡನು. ಬ್ರಿಟಿಷರ ಆಡಳಿತ ಯಂತ್ರದ ಪ್ರಮುಖ ಅಂಗವಾಗಿದ್ದ ತಾಲೂಕು ಕಚೇರಿಗಳು ಮತ್ತು ಖಜಾನೆಗಳನ್ನು ಲೂಟಿ ಮಾಡುವುದು, ನಂದಗಡ ಮತ್ತು ಖಾನಾಪುರ ತರುವಾಯ ಸಂಪಗಾವಿ ಆತನ ಕಾರ್ಯಾಚರಣೆಗಳ ಸ್ಥಳಗಳಾದವು. ಸಂಚಿಗೆ ಬಲಿಯಾದ ರಾಯಣ್ಣನನ್ನು ಇಂಗ್ಲಿಷ್ ಸೈನ್ಯ ಬಂಧಿಸಿ ಧಾರವಾಡಕ್ಕೆ ತಂದಿತು. ಮುಖ್ಯ ಅಪರಾಧಿ ಎಂದು ಘೋಷಿಸಿ ನಂದಗಡದಲ್ಲಿ ಅವನನ್ನು ಗಲ್ಲಿಗೇರಿಸಲಾಯಿತು. ಇನ್ನು 28ನೇ ಪ್ರಶ್ನೆ, ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಸರ್ಕಾರ ಬದ್ಧವಾಗಿದೆ, ಸಮರ್ಥಿಸಿ ಅಂತ ಹೇಳಿ ಕೇಳಿದಾಗ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ರಚನೆ, ಬಾಲ್ಯವ ನಿಷೇಧ ಕಾಯ್ದೆ ಅನುಷ್ಠಾನ, ವರದಕ್ಷಿಣೆ ನಿಷೇಧ ಕಾಯ್ದೆ ಅನುಷ್ಠಾನ, ಸರ್ಕಾರಿ ಉದ್ಯೋಗದಲ್ಲಿ ನಿಗದಿತ ಪ್ರಮಾಣದ ಮೀಸಲಾತಿ, ಸ್ಥಳೀಯ ಸಂಸ್ಥೆಗಳಲ್ಲಿ 33% ಮೀಸಲಾತಿ, ಮಹಿಳಾ ಶಿಕ್ಷಣಕ್ಕೆ ಆದ್ಯತೆ, ಮಹಿಳಾ ಆಯೋಗಗಳ ರಚನೆ, ಸ್ತ್ರೀ ಶಕ್ತಿ ಕಾರ್ಯಕ್ರಮ ಅನುಷ್ಠಾನ, ಸ್ವ ಉದ್ಯೋಗಕ್ಕಾಗಿ ಸಾಲ ಮತ್ತು ಸಬ್ಸಿಡಿ, ಮಹಿಳಾ ಮಂಡಲ ಯುವತಿ ಮಂಡಲಗಳ ಸ್ಥಾಪನೆ, ಇವುಗಳೆಲ್ಲದರ ಮೂಲಕ ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಸರ್ಕಾರ ಬದ್ಧವಾಗಿದೆ ಅನ್ನೋದು ಕಂಡುಬರುತ್ತದೆ. ಇನ್ನು 29ನೇ ಪ್ರಶ್ನೆ ನೋಡೋಣ. ಅಸ್ಪೃಶ್ಯತೆ ನಿವಾರಣೆಗೆ ನಮ್ಮ ಸರ್ಕಾರವು ಕೈಗೊಂಡಿರುವ ಕ್ರಮಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ.
ಸಂವಿಧಾನದ 17ನೇ ವಿಧಿಯು ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧಿಸಿದೆ. ಭಾರತ ಸರ್ಕಾರ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನು 1955ರಲ್ಲಿ ಜಾರಿಗೊಳಿಸಿದೆ. ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಎಂದು 1976ರಲ್ಲಿ ಮಾರ್ಪಾಡುಗೊಳಿಸಲಾಯಿತು. ಸಾರ್ವತ್ರಿಕ ಮತದಾನದ ಹಕ್ಕನ್ನು ನೀಡಲಾಗಿದೆ. ಸಮಾನತೆಯ ಹಕ್ಕನ್ನು ನೀಡಲಾಗಿದೆ. ಶೈಕ್ಷಣಿಕ, ರಾಜಕೀಯ, ಆರ್ಥಿಕ ಮತ್ತು ಉದ್ಯೋಗಾವಕಾಶಗಳಲ್ಲಿ ಮೀಸಲಾತಿ ಕಲ್ಪಿಸಲಾಗಿದೆ. 1989ರ ಶಾಸನವನ್ನು ಅಸ್ಪೃಶ್ಯತೆಯ ನಿರ್ಮೂಲನೆ ಕುರಿತಾದ ವಿಶೇಷ ಜವಾಬ್ದಾರಿಗಳನ್ನು ರಾಜ್ಯ ಸರ್ಕಾರಗಳಿಗೆ ವಹಿಸಿದೆ. ಇವುಗಳೆಲ್ಲದರ ಮೂಲಕ ನಾವು ಗಮನಿಸುವಂಥದ್ದು ಅಸ್ಪೃಶ್ಯತಾ ನಿವಾರಣೆಗೆ ನಮ್ಮ ಸರ್ಕಾರ ಕೈಗೊಂಡಿರುವಂತಹ ಅಂಶಗಳನ್ನು ತಿಳಿದುಕೊಳ್ಳುವಂಥದ್ದಾಗಿದೆ. ಇನ್ನು 30ನೇ ಪ್ರಶ್ನೆ ನೋಡೋಣ. ಪೂರ್ವಘಟ್ಟ ಮತ್ತು ಪಶ್ಚಿಮ ಘಟ್ಟಗಳಿಗಿರುವ ವ್ಯತ್ಯಾಸಗಳನ್ನು ತಿಳಿಸಿ ಅಂದಾಗ, ಪೂರ್ವಘಟ್ಟಗಳು ಪರ್ಯಾಯ ಪ್ರಸ್ಥಭೂಮಿಯ ಪೂರ್ವದಲ್ಲಿವೆ, ಹೆಚ್ಚು ಎತ್ತರವಾಗಿಲ್ಲ, ನಿರಂತರವಾಗಿಲ್ಲ, ನದಿ ಕಣಿವೆಗಳಿಂದ ಅಲ್ಲಲ್ಲಿಯೇ ಪ್ರತ್ಯೇಕಿಸಲ್ಪಟ್ಟಿವೆ. ಇನ್ನು ಪಶ್ಚಿಮ ಘಟ್ಟಗಳು ನೋಡಿದಾಗ ಪರ್ಯಾಯ ಪ್ರಸ್ಥಭೂಮಿಯ ಪಶ್ಚಿಮದಲ್ಲಿವೆ, ಹೆಚ್ಚು ಎತ್ತರವಾಗಿವೆ, ನಿರಂತರವಾಗಿವೆ. ಇವುಗಳೆಲ್ಲವೂ ಪೂರ್ವಘಟ್ಟ ಮತ್ತು ಪಶ್ಚಿಮ ಘಟ್ಟಗಳ ಮಧ್ಯದಲ್ಲಿರುವಂತಹ ವ್ಯತ್ಯಾಸಗಳಾಗಿರುವಂತದ್ದಾಗಿದೆ. ಇನ್ನು 31ನೇ ಪ್ರಶ್ನೆ, ಮಣ್ಣಿನ ಸವೆತವನ್ನು ತಡೆಗಟ್ಟಬಹುದಾದ ಕ್ರಮಗಳೇನು? ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು, ಅಡ್ಡ ಬದುಗಳನ್ನು ನಿರ್ಮಿಸುವುದು, ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳ ನಿರ್ಮಾಣ, ಅರಣ್ಯ ನಾಶವನ್ನು ತಡೆಗಟ್ಟುವುದು, ಅತಿಯಾಗಿ ಮೇಯಿಸುವುದನ್ನು ನಿಯಂತ್ರಿಸುವುದು, ನೀರಿನ ಯೋಜಿತ ಬಳಕೆ, ಚೆಕ್ ಡ್ಯಾಮ್ಗಳ ನಿರ್ಮಾಣ, ಇವುಗಳೆಲ್ಲದರ ಮೂಲಕ ಮಣ್ಣಿನ ಸವೆತವನ್ನ ತಡೆಗಟ್ಟಬಹುದಾಗಿರುವಂಥದ್ದು ಆಗಿದೆ. ಇನ್ನು 31ನೇ ಪ್ರಶ್ನೆಗೆ ಅಥವಾ ಆಯ್ಕೆ ಸಹಾಯ ಕೊಟ್ಟಿರುವಂಥದ್ದು, ಅರಣ್ಯಗಳನ್ನು ಹೇಗೆ ಸಂರಕ್ಷಿಸಬಹುದು ಅಂತೇಳಿ ನೋಡಿದಾಗ, ಕಾಡ್ಗಿಚ್ಚು ಉಂಟು ಮಾಡುವ ಘರ್ಷಿತ ಮರಗಳನ್ನು ತೆಗೆಯುವುದು, ಅರಣ್ಯದ ಮರಗಳಿಗೆ ತಗಲುವ ರೋಗಗಳನ್ನು ನಿಯಂತ್ರಿಸುವುದು, ಸಸಿಗಳನ್ನು ನೆಡುವುದು, ಬೀಜಗಳನ್ನು ಹರಡುವುದು, ಕಾನೂನುಬಾಹಿರವಾಗಿ ಮರ ಕಡಿಯುವುದನ್ನು ನಿಯಂತ್ರಿಸುವುದು, ಅರಣ್ಯಗಳಲ್ಲಿ ಸಾಕು ಪ್ರಾಣಿಗಳ ಮೇಯಿಸುವಿಕೆಯನ್ನು ನಿಯಂತ್ರಿಸುವುದು, ಸಾರ್ವಜನಿಕರನ್ನು ಮರ ನೆಡಲು ಪ್ರೋತ್ಸಾಹಿಸುವುದು ಮತ್ತು ಅವುಗಳ ಪ್ರಾಮುಖ್ಯತೆ ಬಗ್ಗೆ ತಿಳುವಳಿಕೆ ನೀಡಿ ರಕ್ಷಣೆಗೆ ಪ್ರೇರೇಪಿಸುವುದು, ಸಾಮಾಜಿಕ ಅರಣ್ಯ ಯೋಜನೆಯನ್ನು ತ್ವರಿತವಾಗಿ ಯಶಸ್ವಿಯಾಗಿ ಕಾರ್ಯಗತಗೊಳಿಸುವುದು, ಇವುಗಳೆಲ್ಲದರ ಮೂಲಕ ಅರಣ್ಯಗಳನ್ನು ಸಂರಕ್ಷಣೆ ಮಾಡಬಹುದಾಗಿರುವಂಥದ್ದು ಆಗಿದೆ. ಇನ್ನು 32ನೇ ಪ್ರಶ್ನೆ, ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳನ್ನು ತಿಳಿಸಿ ಅಂತ ಹೇಳಿದಾಗ, ಬಡತನ ನಿರ್ಮೂಲನೆ, ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು, ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವುದು, ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡುವುದು, ಆರ್ಥಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳುವುದು, ಆರ್ಥಿಕತೆಯನ್ನು ಆಧುನೀಕರಣಗೊಳಿಸುವುದು, ಇವುಗಳೆಲ್ಲವೂ ಪಂಚವಾರ್ಷಿಕ ಯೋಜನೆಯ ಉದ್ದೇಶಗಳಾಗಿರುವಂಥದ್ದು ಆಗಿದೆ. ಇನ್ನು 32ನೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಕೊಟ್ಟಿರುವಂಥದ್ದು, ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳನ್ನು ವಿವರಿಸಿ ಅಂದಾಗ, ರಾಷ್ಟ್ರೀಯ ಆದಾಯ ಮತ್ತು ತಲಾ ಆದಾಯಗಳ ಹೆಚ್ಚಳ, ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ, ಉದ್ಯೋಗಾವಕಾಶಗಳ ಹೆಚ್ಚಳ, ಎಲ್ಲಾ ವಲಯಗಳಲ್ಲಿ ಆಧುನಿಕ ತಂತ್ರಜ್ಞಾನದ ಬಳಕೆ, ನಮ್ಮ ತಂತ್ರಜ್ಞರ ಸೇವೆಯ ರಫ್ತು, ಸರಕುಗಳ ರಫ್ತು ಪ್ರಮಾಣದ ಹೆಚ್ಚಳ, ಸಾಕ್ಷರತಾ ಪ್ರಮಾಣದ ಹೆಚ್ಚಳ, ಜನನ ಮತ್ತು ಮರಣ ದರಗಳೆರಡೂ ಕಡಿಮೆಯಾಗಿರುವುದು, ಇವುಗಳೆಲ್ಲೂ ಪಂಚವಾರ್ಷಿಕ ಯೋಜನೆಯ ಸಾಧನೆಗಳಾಗಿರುವಂಥದ್ದು ಆಗಿದೆ. ಇನ್ನು 33ನೇ ಪ್ರಶ್ನೆ, ಬ್ಯಾಂಕ್ ಖಾತೆಯನ್ನು ಹೊಂದುವುದರಿಂದ ಆಗುವ ಪ್ರಯೋಜನಗಳೇನು? ಜಮಾ ಕಾರ್ಡುಗಳನ್ನು ಕೊಡುವುದು, ಖಾಸಗಿ ಸಾಲಗಳು ಕೊಡುವುದು, ಮನೆ ಕಟ್ಟಲು, ವಾಹನ ಖರೀದಿಸಲು ಸಾಲ ಕೊಡುವುದು, ಪರಸ್ಪರ ನಿಧಿಗಳನ್ನು ನಿರ್ವಹಿಸುವುದು, ವ್ಯಾಪಾರಕ್ಕೆ ಬೇಕಾದ ಸಾಲಗಳು ಬ್ಯಾಂಕ್ ಕೊಡುತ್ತೆ, ಭದ್ರತಾ ಅಥವಾ ರಕ್ಷಣಾ ಕಪಾಟುಗಳನ್ನು ಇದು ಒದಗಿಸಿಕೊಡುವುದು, ಡೆಬಿಟ್ ಕಾರ್ಡ್ಗಳನ್ನು ಕೊಡುವುದು, ಭರವಸೆ ಸೇವೆಗಳನ್ನು ಒದಗಿಸುವುದು, ಸಹಿಗಳಿಗೆ ಜವಾಬ್ದಾರಿ ಹಾಕುವುದು, ಇವುಗಳೆಲ್ಲವೂ ಬ್ಯಾಂಕ್ ಖಾತೆ ಹೊಂದುವುದರ ಮೂಲಕ ಆಗುವಂಥ ಉಪಯೋಗಗಳಾಗಿರುವಂಥದ್ದಾಗಿದೆ. ಇನ್ನು 33ನೇ ಪ್ರಶ್ನೆಗೆ ಅಥವಾ ಆಯ್ಕೆ ಕೊಟ್ಟಿರುವಂಥದ್ದು, ಅಂಚೆ ಕಚೇರಿಗಳು ಕೈಗೊಳ್ಳುವ ಹಣಕಾಸಿನ ಕಾರ್ಯಗಳನ್ನು ವಿವರಿಸಿ ಎಂದಾಗ, ರಾಷ್ಟ್ರೀಯ ಉಳಿತಾಯ ಪತ್ರಗಳು, ಅಂಚೆ ಉಳಿತಾಯ ಖಾತೆಗಳು, ಕಿಸಾನ್ ವಿಕಾಸ ಪತ್ರಗಳು, ಮಾಹೆಯಾನ ಠೇವಣಿಗಳು, ಅಂಚೆ ವಿಮೆ, ನಿವೃತ್ತಿ ವೇತನ, ಹಣವನ್ನು ವರ್ಗಾಯಿಸುವುದು ಮುಂತಾದ ಹಣಕಾಸಿನ ವ್ಯವಹಾರಗಳನ್ನು ಇದು ಕೈಗೊಂಡಿರುವಂಥದ್ದು ಆಗಿದೆ. ಇವುಗಳೆಲ್ಲವೂ ಅಂಚೆ ಕಚೇರಿಗಳು ಕೈಗೊಳ್ಳುವ ಹಣಕಾಸಿನ ಕಾರ್ಯಗಳಾಗಿರುವಂಥದ್ದು. ಇನ್ನು 5ನೇ ಮೇಲಿನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ 8ರಿಂದ 10 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಹೇಳಿ ಕೇಳಿರುವಂತಹ ಪ್ರಶ್ನೆಗಳು. ಈ ರೀತಿಯಾಗಿರುವಂತಹ 4 ಪ್ರಶ್ನೆಗಳಿರುವಂಥದ್ದು, ಪ್ರತಿ ಪ್ರಶ್ನೆಗೆ 4 ಅಂಕದಂತೆ, ಒಟ್ಟು 16 ಅಂಕಗಳು ಈ ಒಂದು 5ನೇ ಮೇಲಿನಲ್ಲಿ ಇರುವಂಥದ್ದು ಆಗಿದೆ. ಜಮೀನ್ದಾರಿ ಪದ್ಧತಿಗಿಂತ ರೈತವಾರಿ ಪದ್ಧತಿಯು ಭಿನ್ನ ಹೇಗೆ? ಇಲ್ಲಿ ಖಾಯಂ ಜಮೀನ್ದಾರಿ ಪದ್ಧತಿ ಮತ್ತು ರೈತವಾರಿ ಪದ್ಧತಿ ಇವೆರಡರ ಭಿನ್ನತೆಗಳನ್ನ ಈ ಕಡೆ ಪಟ್ಟಿ ಮಾಡ್ಕೊಂಡು ಬರೋಣ. ಕಾರ್ನ್ವಾಲಿಸ್ ಜಾರಿಗೆ ತಂದನು ಖಾಯಂ ಜಮೀನ್ದಾರಿ ಪದ್ಧತಿ, ಕಾರ್ನ್ವಾಲಿಸ್ ಜಾರಿಗೆ ತಂದನು ರೈತವಾರಿ ಪದ್ಧತಿ, ಅಲೆಕ್ಸಾಂಡರ್ ರೀಡ್ ಮತ್ತು ಮನ್ರೋ ಜಾರಿಗೆ ತಂದಿರುವಂಥದ್ದು. ಬಂಗಾಳ ಮತ್ತು ಬಿಹಾರ ಪ್ರಾಂತ್ಯಗಳಲ್ಲಿ ಖಾಯಂ ಜಮೀನ್ದಾರಿ ಪದ್ಧತಿ ಜಾರಿಗೆ ಬಂದಿರುವಂಥದ್ದು. ಬಾರಾಮಾಲ್, ಮದ್ರಾಸು, ಮೈಸೂರುಗಳಲ್ಲಿ ಜಾರಿಗೆ ಬಂದಿರುವಂಥದ್ದು ರೈತವಾರಿ ಪದ್ಧತಿ. ಜಮೀನ್ದಾರನು ಭೂ ಮಾಲೀಕನಾದನು. ಖಾಯಂ ಜಮೀನ್ದಾರಿ ಪದ್ಧತಿಯಲ್ಲಿ ಜಮೀನ್ದಾರನೇ ಮಾಲೀಕನಾಗಿರುವಂಥದ್ದು. ಇಲ್ಲಿ ರೈತವಾರಿ ಪದ್ಧತಿಯಲ್ಲಿ ರೈತನು ಭೂ ಮಾಲೀಕನಾದನು. ಸರ್ಕಾರ ಮತ್ತು ರೈತನ ನಡುವೆ ಭೂ ಮಾಲೀಕನಿದ್ದನು. ಯಾವುದು? ಖಾಯಂ ಜಮೀನ್ದಾರಿ ಪದ್ಧತಿಯಲ್ಲಿ ಇದ್ದನು. ಇಲ್ಲಿ ರೈತವಾರಿ ಪದ್ಧತಿಯಲ್ಲಿ ಸರ್ಕಾರ ಮತ್ತು ರೈತನ ನಡುವೆ ನೇರ ಸಂಪರ್ಕವಿತ್ತು.
ನಿಗದಿತ ಮೊತ್ತಕ್ಕಿಂತ ಹೆಚ್ಚು ವಸೂಲಿ ಮಾಡ್ತಿದ್ರು. ಇಲ್ಲಿ ತೆರಿಗೆ ರೂಪದಲ್ಲಿ ನಿಗದಿತ ಮೊತ್ತಕ್ಕಿಂತ ಹೆಚ್ಚು ಖಾಯಂ ಜಮೀನ್ದಾರಿ ಪದ್ಧತಿಯಲ್ಲಿ ಆಗ್ತಾ ಇತ್ತು. ರೈತವಾರಿ ಪದ್ಧತಿಯಲ್ಲಿ ಹೆಚ್ಚಿನ ವಾರ್ಷಿಕ ಮೊತ್ತ ನಿಗದಿ ಮಾಡಲಾಗಿತ್ತು. ಇನ್ನು ರೈತರ ಬಹುಮುಖಿ ಶೋಷಣೆ ಈ ಒಂದು ಖಾಯಂ ಜಮೀನ್ದಾರಿ ಪದ್ಧತಿಯಲ್ಲಿ ಆಗಿರುವಂತದ್ದಾಗಿದೆ. ಇನ್ನು ರೈತವಾರಿ ಪದ್ಧತಿಯಲ್ಲಿ ನೋಡಿದಾಗ ರೈತರು ಸಾಲದ ಸುಳಿಗೆ ಸಿಲುಕಿರುವಂತದ್ದು ಇಲ್ಲಿ ಕಾಣಿಸ್ತಾ ಇರುವಂತದ್ದು. ಹೀಗೆ ಖಾಯಂ ಜಮೀನ್ದಾರಿ ಪದ್ಧತಿ ಮತ್ತು ರೈತವಾರಿ ಪದ್ಧತಿ ಇವೆರಡರ ಮಧ್ಯದಲ್ಲಿರುವಂತಹ ಭಿನ್ನತೆಗಳು ಇದರ ವ್ಯತ್ಯಾಸಗಳು ಆಗಿರುವಂತದ್ದು ಆಗಿದೆ. ಇನ್ನು 35ನೇ ಪ್ರಶ್ನೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದ ಸಾಧನೆಗಳನ್ನು ವಿವರಿಸಿ ಅಂತ ಕೇಳಿದರೆ, ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಕೇಂದ್ರ ಸ್ಥಾಪಿಸಿದರು, ಕೋಲಾರದ ಚಿನ್ನದ ಗಣಿ ಹಾಗೂ ಬೆಂಗಳೂರಿಗೆ ವಿದ್ಯುತ್ ಸರಬರಾಜು ಮಾಡಲಾಯಿತು, ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಣ ಶುಲ್ಕವನ್ನು ರದ್ದುಗೊಳಿಸಿದರು, ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ಏಳಿಗೆಗೆ ನೆರವು ನೀಡಿದರು, ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದರು, ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು 1905ರಲ್ಲಿ ಸ್ಥಾಪಿಸಿದರು, ಬೆಳಗೋಳದ ಹತ್ತಿರ ಕಾವೇರಿ ನದಿಗೆ ಅಣೆಕಟ್ಟು ಕಟ್ಟಿದರು, ನ್ಯಾಯ ವಿಧಾಯಕ ಸಭೆಯನ್ನು ರಚಿಸಲಾಯಿತು, ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಸಿಮೆಂಟ್ ಕಾರ್ಖಾನೆ ಸ್ಥಾಪಿಸಿದರು, ಮಂಡ್ಯದಲ್ಲಿ ಸಕ್ಕರೆ ಕಾರ್ಖಾನೆ ಬೆಂಗಳೂರಿನ ಸಾಬೂನು ಕಾರ್ಖಾನೆಗಳನ್ನು ಸ್ಥಾಪಿಸಿದರು, ಬೆಳಗೋಳದಲ್ಲಿ ರಾಸಾಯನಿಕ ವಸ್ತುಗಳ ಮತ್ತು ಕೃತಕ ಗೊಬ್ಬರಗಳ ಕಾರ್ಖಾನೆಯನ್ನು ಸ್ಥಾಪಿಸಿದರು. ಇವರ ಆಡಳಿತದಿಂದಾಗಿ ಮೈಸೂರು ಮಾದರಿ ರಾಜ್ಯ ಎಂಬ ಹೆಸರನ್ನ ಪಡೆಯಿತು. ಇನ್ನು 35ನೇ ಪ್ರಶ್ನೆಗೆ ಅಥವಾ ಪ್ರಶ್ನೆಯನ್ನು ನೋಡಿದಾಗ, ರಾಜಾರಾಮ್ ಮೋಹನ್ ರಾಯರನ್ನು ಭಾರತೀಯ ನವೋದಯದ ಜನಕ ಎಂದು ಕರೆಯಲು ಕಾರಣವೇನು ಅಂದಾಗ, ಏಕದೇವತಾ ಆರಾಧನೆಯನ್ನು ಪ್ರತಿಪಾದಿಸಿದರು, ಅರ್ಥಹೀನ ಆಚರಣೆಗಳನ್ನು ವಿರೋಧಿಸಿದರು, ಪ್ರತಿಯೊಬ್ಬ ವ್ಯಕ್ತಿಯು ಘನತೆಯಿಂದ ಬಾಳಬೇಕು ಅಂತ ಹೇಳಿದರು, ಬಾಲ್ಯ ವಿವಾಹ ಮತ್ತು ಬಹುಪತ್ನಿತ್ವವನ್ನು ವಿರೋಧಿಸಿದರು, ವಿಧವೆಯರ ದುಸ್ಥಿತಿಯನ್ನು ದೂರ ಮಾಡುವುದು, ಒಳ್ಳೆಯದು ಎಲ್ಲಿದ್ದರೂ ಅದನ್ನು ಸ್ವೀಕರಿಸುವುದು ಅಂತ ಹೇಳಿದರು, ಇಂಗ್ಲಿಷ್ ಶಿಕ್ಷಣಕ್ಕೆ ಒತ್ತು ನೀಡಿದರು. ಎಲ್ಲ ಕಾರಣಗಳಿಂದಾಗಿ ಇವರನ್ನ ನವೋದಯದ ಜನಕ, ನವೋದಯದ ಪಿತಾಮ ಅಂತಲೂ ಸಹ ಇವರಿಗೆ ಕರೆಯಲಾಗುವಂತದ್ದಾಗಿದೆ. ಇನ್ನು 36ನೇ ಪ್ರಶ್ನೆ, ಕೋಮುವಾದದಿಂದ ಉಂಟಾಗುವ ದುಷ್ಪರಿಣಾಮಗಳನ್ನು ವಿವರಿಸಿ. ಸಾಮಾಜಿಕ ಭಿನ್ನತೆಯ ಸೃಷ್ಟಿ, ಸಮಾಜದಲ್ಲಿ ಪರಸ್ಪರ ಅಪನಂಬಿಕೆ, ಭಯದ ವಾತಾವರಣ, ಸಮಾಜದಲ್ಲಿ ಗುಂಪುಗಾರಿಕೆ, ಆರ್ಥಿಕ ವೈಷಮ್ಯ, ರಾಜಕೀಯ ಪೈಪೋಟಿ, ಸಾಮಾಜಿಕ ನೆಮ್ಮದಿಯ ನಾಶ, ದೇಶದ ಐಕ್ಯತೆ ಮತ್ತು ಸಮಗ್ರತೆಯ ನಾಶ, ಸಾಂಸ್ಕೃತಿಕ ಬಹುರೂಪತೆಗೆ ಧಕ್ಕೆ, ವ್ಯಕ್ತಿಗಳ ಜೀವ ಹಾಗೂ ಸ್ವತ್ತುಗಳ ನಾಶ, ಇವುಗಳೆಲ್ಲವೂ ಕೋಮುವಾದದಿಂದ ಉಂಟಾಗುವಂತಹ ದುಷ್ಪರಿಣಾಮಗಳಾಗಿರುವಂಥದ್ದು. ಇನ್ನು 37ನೇ ಪ್ರಶ್ನೆ, ಭಾರತ ಸರ್ಕಾರವು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳನ್ನು ಏಕೆ ಕೈಗೊಳ್ಳುತ್ತದೆ? ನೀರಾವರಿ ಸೌಲಭ್ಯಗಳನ್ನು ಒದಗಿಸುವುದು, ಜಲವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುವುದು, ನದಿಗಳ ಪ್ರವಾಹವನ್ನು ನಿಯಂತ್ರಿಸುವುದು, ನೌಕಾಯಾನದ ಸೌಲಭ್ಯಗಳನ್ನು ಒದಗಿಸುವುದು, ಗೃಹ ಬಳಕೆ ಮತ್ತು ಕೈಗಾರಿಕೆಗಳಿಗೆ ನೀರನ್ನು ಒದಗಿಸುವುದು, ಮಣ್ಣಿನ ಸವಕಳಿಯನ್ನು ನಿಯಂತ್ರಿಸುವುದು, ಮೀನುಗಾರಿಕೆಯ ಅಭಿವೃದ್ಧಿ ಮಾಡುವುದು, ಅರಣ್ಯ ಸಂಪತ್ತನ್ನು ವೃದ್ಧಿಸುವುದು, ಇವೆಲ್ಲ ಕಾರಣಗಳಿಂದಾಗಿ ಭಾರತ ಸರ್ಕಾರವು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳನ್ನು ಕೈಗೊಳ್ಳುವಂಥದ್ದಾಗಿದೆ. ಇನ್ನು 6ನೇ ಮೇಲಿನಲ್ಲಿ ನಕಾಶೆಗೆ ಸಂಬಂಧಿಸಿದಂತೆ ಪ್ರಶ್ನೆ ಇರುವಂಥದ್ದು 38ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ, ಭಾರತ ನಕ್ಷೆ ಬರೆದು ಈ ಕೆಳಗಿನವುಗಳನ್ನು ಗುರುತಿಸಿ ಅಂತೇಳಿ ಕೇಳಿರುವಂಥದ್ದು. ಇಲ್ಲಿ ಭಾರತ ನಕ್ಷೆ ಬರೆಯುವುದಕ್ಕೆ ಒಂದು ಅಂಕ, ಇನ್ನು 4 ಸ್ಥಳಗಳನ್ನು ಗುರುತಿಸುವುದಕ್ಕೆ ಪ್ರತಿಯೊಂದು ಸ್ಥಳಕ್ಕೆ ಒಂದೊಂದು ಅಂಕದಂತೆ 4 ಅಂಕಗಳು, ಒಟ್ಟಾರೆಯಾಗಿ 5 ಅಂಕಕ್ಕೆ ಇಲ್ಲಿ 6ನೇ ಮೇಲಿನಲ್ಲಿ 38ನೇ ಪ್ರಶ್ನೆಗೆ ಇರುವಂಥದ್ದಾಗಿದೆ. ಸ್ಥಳಗಳನ್ನು ನೋಡೋಣ. ಕರ್ಕಾಟಕ ಸಂಕ್ರಾಂತಿ ವೃತ್ತ, ಕೋರಮಂಡಲ ತೀರ, ಕೋಸಿ ನದಿ, ಪಂಪ ಸಾಗರ, ಈ 4 ಸ್ಥಳಗಳನ್ನ ಭಾರತ ನಕಾಶೆ ಬರೆದು ಗುರುತಿಸಬೇಕಾಗಿರುವಂಥದ್ದು. ಮೊದಲು ಭಾರತ ನಕಾಶೆಯನ್ನು ನೀಟಾಗಿ ಬರೆದುಕೊಳ್ಳುವಂಥದ್ದನ್ನು ಪ್ರಾಕ್ಟೀಸ್ ಮಾಡಿ ನಕಾಶೆಯನ್ನು ಬರೆದಿರಿ. ಬರೆದಾದ ನಂತರ ಈ 4 ಸ್ಥಳಗಳನ್ನು ನೋಡೋಣ. ಇಲ್ಲಿ ಮೊದಲನೇದಾಗಿ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಇಲ್ಲಿ ಭಾರತದ ಸರಿಸುಮಾರು ಮಧ್ಯಭಾಗದಲ್ಲಿ ಹಾದು ಹೋಗುವಂತಹ ಒಂದು ಅಕ್ಷಾಂಶ ಆಗಿರುವಂಥದ್ದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಆಗಿರುವಂಥದ್ದು. ಇದನ್ನ ಇನ್ನೊಂದು ರೀತಿಯಲ್ಲಿ ಪ್ರಶ್ನೆ ಕೇಳಬಹುದು, 23.5 ಡಿಗ್ರಿ ಉತ್ತರ ಅಕ್ಷಾಂಶವನ್ನು ಗುರುತಿಸಿ ಅಂತಲೂ ಸಹ ಇದಕ್ಕೆ ಪ್ರಶ್ನೆ ಕೇಳಬಹುದಾಗಿರುವಂಥದ್ದು, ಅಥವಾ ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗುವಂತಹ ಅಕ್ಷಾಂಶವನ್ನು ಗುರುತಿಸಿ 3 ವಿಧದಲ್ಲಿ ಪ್ರಶ್ನೆ ಕೇಳಿದಲ್ಲೂ ಸಹ ಈ ಒಂದು ಸ್ಥಳವನ್ನ ಗುರುತಿಸುವಂಥದ್ದು. ಎರಡನೇದು ಕೋರಮಂಡಲ ತೀರ, ಈ ಕಡೆ ಭಾಗದಲ್ಲಿರುವಂತಹ ತೀರವನ್ನ ಕೋರಮಂಡಲ ತೀರ ಅಂತ ಹೇಳಿ ಕರೆಯಲಾಗುವಂಥದ್ದು. ಇಲ್ಲಿ ಗುರುತಿಸಿರುವಂಥದ್ದನ್ನ ನೀವು ಗಮನಿಸ್ತಾ ಇದ್ದೀರಾ, ಇದು ಕೋರಮಂಡಲ ತೀರ ಆಗಿರುವಂಥದ್ದು. ಇನ್ನು ಕೋಸಿ ನದಿ, ಇಲ್ಲಿ ಕೋಸಿ ನದಿ ಇಲ್ಲಿ ಹರಿಯುವಂತಹ ನದಿ ಆಗಿರುವಂಥದ್ದು, ಈ ಕೋಸಿ ನದಿಯನ್ನ ಇಲ್ಲಿ ಗುರುತಿಸಿರುವಂಥದ್ದನ್ನ ನೀವು ನೋಡ್ತಾ ಇದ್ರಿ. ಇನ್ನು ಪಂಪಸಾಗರ, ಇಲ್ಲಿ ಪಂಪಸಾಗರ ಇರುವಂಥದ್ದು, ಪಂಪಸಾಗರ ಆಗಿರುವಂಥದ್ದಾಗಿದೆ. ಇವಿಷ್ಟು 4 ಸ್ಥಳಗಳನ್ನು ನಾವು ಭಾರತ ನಕಾಶೆಯಲ್ಲಿ ಗುರುತಿಸಿರುವಂಥದ್ದು. ಇನ್ನಿತರ ಭಾರತ ನಕಾಶೆಯಲ್ಲಿ ಸ್ಥಳಗಳನ್ನು ಗುರುತಿಸುವುದಕ್ಕೆ ಸಂಬಂಧಿಸಿದಂತೆ ಸಪರೇಟ್ ಆಗಿರುವಂಥ ಪ್ಲೇಲಿಸ್ಟ್ ಇರುವಂಥದ್ದು, ಆ ಪ್ಲೇಲಿಸ್ಟ್ ಅನ್ನು ನಾವು ಈ ವಿಡಿಯೋದ ಕೊನೆಯಲ್ಲಿ ಕೊಟ್ಟಿರ್ತೇವೆ, ಅವುಗಳನ್ನು ವೀಕ್ಷಿಸಬಹುದು. ಇತರ ವಿಡಿಯೋಗಳು ವೀಕ್ಷಿಸಿದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ, ಅವುಗಳನ್ನು ವೀಕ್ಷಿಸಬಹುದು. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಬಾರಿ ಲೈಕ್ ಮಾಡಿ, ಹಾಗೂ ಮುಂದಿನ ವಿಡಿಯೋದಲ್ಲಿ ಯಾವ ವಿಷಯಕ್ಕೆ ಸಂಬಂಧಿಸಿದಂತೆ ಚರ್ಚೆ ಮಾಡಬೇಕು ಅನ್ನೋದನ್ನು ಸಹ ಕಮೆಂಟ್ ಮಾಡಿ ತಿಳಿಸಿ, ಆ ಭಾಗದಲ್ಲಿ ನೋಡೋಣ. ಧನ್ಯವಾದಗಳು.